ಹಲೋ ಫ್ರೆಂಡ್ಸ್, ನೀವು ಈ ವಿಡಿಯೋ ತಮ್ಮನೇಲಿ ನೋಡಿ ಏನಿದು ಐ ಎಮ್ ಸಾರಿ ಈ ಥರ ಹಾಕ್ಕೊಂಡಿದ್ದಾರೆ ಗಿವ್ ಅವೇ ಬಗ್ಗೆ ಏನಿದು ಅಂತ ಅನ್ಕೋಬೋದು. ಆ್ಯಕ್ಚುಲಿ ಗಿವ್ ಅವೇ ಅದರಲ್ಲಿ ಒಂದು ಆ ವಿಡಿಯೋಲ್ಲಿ ಏನು ಫಸ್ಟ್ ವಿಡಿಯೋ ನಾವು ಗಿವ್ ಅವೇ ಕೊಡ್ತಾ ಇದ್ದೀವಿ ಅಂತ ವಿಡಿಯೋ ಮಾಡಿದ್ದೀವಲ್ಲ ನೀವು, ಇಲ್ಲಿ ಬೇಕಾದ್ರೆ ಆ ವಿಡಿಯೋ ನೋಡಿಲ್ಲ ಅಂದರೆ ಲೈಕ್ ಕಾರ್ಡಲ್ಲಿ ಬಿಟ್ಟಿರ್ತೀನಿ ಗಿವ್ ಅವೇ ಅಂತಿದ್ದಲ್ಲ ಈ ನಾ ಪ್ರೆಸ್ ಮಾಡಿ ನೀವು ಅಲ್ಲೂ ಸಹ ಆ ವಿಡಿಯೋ ನೋಡ್ಬೋದು. ಆ ವಿಡಿಯೋಲ್ಲಿ ಒಂದು ಚಿಕ್ಕ ಮಿಸ್ಟೇಕ್ ಆಗಿದೆ, ಜಸ್ಟ್ ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ಅದು ಏನದು ಮಿಸ್ಟೇಕು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಹೆಸರು ರಾಕೇಶ್ ಬಾಗ, ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಟ್ಯೂಟ್ಸ್. ಓಕೆ ಫ್ರೆಂಡ್ಸ್, ಏನಿದು ಮಿಸ್ಟೇಕು ಅನ್ನೋದಾದರೆ ಆ್ಯಕ್ಚುಲಿ ಇದು ಮಿಸ್ಟೇಕ್ ಅಲ್ಲ, ಒಂದು ಜಸ್ಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ನಾವು ಒಂದು ವೆಬ್ಸೈಟ್ ಮೂಲಕ ಕಂಡಕ್ಟ್ ಮಾಡ್ತಾ ಇದ್ದೀವಿ, ಯಾವುದೇ ಮೋಸ ಆಗೋದಿಲ್ಲ ಅಂತ ಹೇಳಿದ್ವಲ್ಲ, ಅದು ಮೋಸ ಆಗೋದಿಲ್ಲ. ಆ್ಯಕ್ಚುಲಿ ಅದನ್ನು ಆ ವೆಬ್ಸೈಟ್ ಮೂಲಕ ಕಂಡಕ್ಟ್ ಮಾಡೋವಾಗ ಕೆಲವು ಫಾರ್ಮ್ಸ್ ಮತ್ತು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರ್ತವೆ ಆ ವೆಬ್ಸೈಟ್ದು. ಆ ಫಾರ್ಮಲ್ ಏನಿದೆ ಅಂದರೆ ಜಸ್ಟ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಬಿಟ್ಟಾಕಿ ಫಾರ್ಮಲ್ ಏನಿತ್ತು ಅಂದರೆ ಗಿವ್ ಪ್ರಯಾರಿಟಿ ಟು, ಅಂದರೆ ಯಾರನ್ನ ನಾವು ಹೆಚ್ಚಾಗಿ ಯಾರನ್ನ ಸೆಲೆಕ್ಟ್ ಮಾಡಬೇಕು, ಎಂಥವ್ರನ್ನ ಸೆಲೆಕ್ಟ್ ಮಾಡಬೇಕು ಅಂತಿತ್ತು. ಅದರಲ್ಲಿ ನಾನು ಏನು ಮಾಡಿದ್ದೆ, ಶೇರ್ ಮಾಡಿದವ್ರಿಗೆ ಇಂಪಾರ್ಟೆನ್ಸ್ ಕೊಡಿ ಅಂತ ನಾನು ಫಿಲ್ ಮಾಡಿದ್ದೆ. ಅಂದರೆ ಶೇರ್ ಮಾಡಿದವ್ರಿಗೆ ನೀವು ಜಾಸ್ತಿ ಹೆಚ್ಚು ಯಾರು ಶೇರ್ ಮಾಡ್ತಾರೋ ಅವರನ್ನ ಸೆಲೆಕ್ಟ್ ಮಾಡಿ ಅಂತ ನಾನು ಸೆಟ್ ಮಾಡಿದ್ದೆ. ಅದು ನಾನು ಅರ್ಧ ಫಾರ್ಮ್ ನಾನು ಫಿಲ್ ಮಾಡಿದೆ, ಮತ್ತು ಇನ್ನೂ ಅರ್ಧ ಫಾರ್ಮ್ ವಿವೇಕ್ ಫಿಲ್ ಮಾಡಿದ. ಅಲ್ಲಿ ಏನು ಮಾಡಿದ್ದೇನೆ, ವಿವೇಕು ಏನು ಬೇಡ, ಇದೇನು ಬೇಡ, ಶೇರ್ ಮಾಡಿದವ್ರು ಬೇಡ, ಜಸ್ಟ್ ನೀವು ಎಂಟ್ರಿ ಆದರೆ ಸಾಕು ಅಂತ ಫಿಲ್ ಮಾಡಿದ್ದಾರೆ. ಅದು ಯಾವುದೇ ರೀತಿ ನೀವು ಶೇರ್ ಮಾಡಿದ್ರೆ ಶೇರ್ ಮಾಡಿದವ್ರಿಗೆ ಅಂತ ಏನಿ ಇಂಪಾರ್ಟೆನ್ಸ್ ಏನು ಶೇರ್ ಮಾಡಿದವ್ರಿಗೆ ಅದು ಕೊಡುತ್ತೆ ಅಂತೇನಿಲ್ಲ. ಜಸ್ಟ್ ನೀವು ಎಂಟ್ರಿ ಆದರೆ ಯಾರಿಗಾದರೂ ಕೊಡ್ಬೋದು, ಅದು ಶೇರ್ ಮಾಡಿದವ್ರಿಗೆ ಅಂತಿಲ್ಲ. ಜಸ್ಟ್ ಎಂಟ್ರಿ ಆದರೆ ಸಾಕು, ನೀವು ಎಂಟ್ರಿ ಆದವರಲ್ಲಿ ಯಾರನ್ನಾದರೂ ಅದು ಸೆಲೆಕ್ಟ್ ಮಾಡ್ಬೋದು. ಸರಿ ಫ್ರೆಂಡ್ಸ್, ಇದು ಜಸ್ಟ್ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ನೀವು ಶೇರ್ ಮಾಡಿದ್ರೆ ಏನಾದರೂ ತಪ್ಪಾಗಿದೆ ದಯವಿಟ್ಟು ಸಾರಿ ಫ್ರೆಂಡ್ಸ್. ಸರಿ ಫ್ರೆಂಡ್ಸ್, ಇಲ್ಲಿಗೆ ಗೊತ್ತಾಯ್ತಲ್ಲ ನಿಮಗೆ, ನೀವು ಶೇರ್ ಮಾಡೋ ಅವಶ್ಯಕತೆ ಏನಿಲ್ಲ. ಜಸ್ಟ್ ನೀವು ಈ ಏನು ಅದಕ್ಕೆ ನೀವು ಎಂಟ್ರಿ ಆದರೆ ಸಾಕು, ನೀವು ಎಂಟ್ರಿ ಕೊಟ್ಟರೆ ಸಾಕು. ನೀವು ಇನ್ನು ಯಾರಾದರೂ ಎಂಟ್ರಿ ಆಗಿಲ್ಲ ಅಂದರೆ ಗಿವ್ ಅವೇಗೆ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆಲ್ಲ, ಆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಹೀಗೆ ಅದನ್ನು ವಿಡಿಯೋನ ನೀವು ಸಾರಿ ಆ ವೆಬ್ಸೈಟಲ್ಲಿ ಹೋಗಿ ಎಂಟ್ರಿ ಕೊಟ್ಬಿಡಿ ಫ್ರೆಂಡ್ಸ್. ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ನಾನು ಎಂಡ್ ಸ್ಕ್ರೀನಾಗಿ ಹಾಕಿರ್ತೀನಿ, ಅಥವಾ ಡಿಸ್ಕ್ರಿಪ್ಷನ್ನಲ್ಲಿ ಗಿವ್ ಅವೇ ಅದು ಹೇಗೆ ಪಾರ್ಟಿಸಿಪೇಟ್ ಮಾಡಬೇಕು, ಏನು ಗಿವ್ ಅವೇ ಅಂತ ನೀವು ನೋಡಬೇಕು ಅಂದ್ಕೊಂಡ್ರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಡ್ತೀನಿ ಆ ವಿಡಿಯೋದು ಸಹ. ಅಲ್ಲಿ ಸಹ ಆ ವಿಡಿಯೋ ನೋಡಿ ಆ ನಂತರ ನೀವು ಹೇಗೆ ಗಿವ್ ಅವೇಗೆ ಎಂಟ್ರಿ ಆಗೋದು ಅಂತ ನೀವು ನೋಡ್ಬೋದು ಸರ್, ನೋಡ್ಬೋದು ಫ್ರೆಂಡ್ಸ್. ಸರಿ ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋ ಮುಗೀತು. ನೀವು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತು ಈ ವಿಡಿಯೋನ ಶೇರ್ ಮಾಡೋದು ಮಾತ್ರ ಮರ್ತೋಗ್ಬಿಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ವಾಚಿಂಗ್ ಕನ್ನಡ ಟೆಕ್ ಟೂರ್. ಸೈನಿಂಗ್ ಆಫ್ ರಾಕೇಶ್ ಬಾಗಾನ್, ಗುಡ್ ಬೈ.